ವಿಸ್ಮಯ ಸಿನಿಮಾ 2 ವರ್ಷದ ಹಿಂದೆ ತೆರೆಕಂಡು ಮರೆಯಾಗಿತ್ತು. ಆದರೆ ಇದೀಗ ಮತ್ತೆ ಸದ್ದು ಮಾಡ್ತಿದೆ. 2 ವರ್ಷದ ಹಿಂದೆ ಬಿಡುಗಡೆಯಾದ ಸಿನಿಮಾವನ್ನು ಪೊಲೀಸರು ಈಗ ತಲೆ ಕೆಡಿಸಿಕೊಂಡು ನೋಡ್ತಾ ಇದ್ದಾರೆ. ಅರ್ಜುನ್ ಸರ್ಜಾ ವಿರುದ್ಧ ಶ್ರುತಿ ಹರಿಹರನ್ ಮಾಡಿದ್ದ ಮೇಟು ಆರೋಪದ ತನಿಖೆ ನಡೆಸುತ್ತಿರುವ ಪೊಲೀಸರು ಸಿನಿಮಾ ನೋಡಿದ್ದಾರೆ. ಅಲ್ಲದೆ ಚಿತ್ರೀಕರಣದ ಬಳಿಕ ಎಡಿಟ್ ಮಾಡಿ ಕಟ್ ಮಾಡಲಾದ ಕೆಲವು ದೃಶ್ಯಗಳನ್ನು ನೀಡುವಂತೆ ವಿಸ್ಮಯ ಚಿತ್ರದ ನಿರ್ದೇಶಕರಿಗೆ ನೋಟಿಸ್ ನೀಡಲು ಚಿಂತನೆ ನಡೆಸಿದ್ದಾರೆ. ಶ್ರುತಿ ಆರೋಪಕ್ಕೆ ಸಾಕ್ಷಿಯಾಗಲಿದೆಯಾ ವಿಸ್ಮಯ ಸಿನಿಮಾ? 2 ವರ್ಷಗಳ ಹಿಂದೆ ತೆರೆ ಕಂಡ ಚಿತ್ರ ವೀಕ್ಷಿಸಿದ ಪೊಲೀಸರು. ವಿಸ್ಮಯ ಚಿತ್ರದ ಶೂಟಿಂಗ್ ವೇಳೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂಬ ಶ್ರುತಿ ಹರಿಹರನ್ ಆರೋಪ ಕನ್ನಡ ಚಿತ್ರರಂಗದಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿದೆ. ಚಿತ್ರದಲ್ಲಿ ನಾಯಕ ನಟಿಯಾಗಿದ್ದ ಶ್ರುತಿ ಹರಿಹರನ್ ಅದೇ ಚಿತ್ರದ ನಾಯಕ ಹಾಗೂ ಬಹುಭಾಷಾ ನಟ ಅರ್ಜುನ್ ಸರ್ಜಾ ವಿರುದ್ಧ ಲೈಂಗಿಕ ಕಿರುಕುಳ ನೀಡಿರೋದಾಗಿ ಆರೋಪ ಮಾಡಿದ್ರು. ಈ ಬಗ್ಗೆ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹರಿಹರನ್ ನೀಡಿದ್ದ ದೂರಿನ ಸಂಬಂಧ ಯುಬಿಸಿಟಿ ಸೇರಿದಂತೆ ಶೂಟಿಂಗ್ ನಡೆದ ಸ್ಪಾಟ್ಗಳಲ್ಲಿ ಸ್ಥಳ ಮಹಜರ್ಗೆ ತೆರಳಿದ್ದ ಪೊಲೀಸರು 4 ಕಡೆ ಸ್ಥಳ ಮಹಜರ್ ಮಾಡಿದ್ರು. ಆದ್ರೀಗ ಪೊಲೀಸರ ಮತ್ತಷ್ಟು ಸಾಕ್ಷಿಗಳ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ವಿಸ್ಮಯ ಚಿತ್ರವನ್ನ ವೀಕ್ಷಿಸಿದ್ದಾರೆ. ಹೌದು, 2 ಗಂಟೆ 8 ನಿಮಿಷ ಅವಧಿಯ ಚಿತ್ರವನ್ನ ವೀಕ್ಷಿಸಿದ ಪೊಲೀಸರು ಮಾಹಿತಿ ಸಂಗ್ರಹದಲ್ಲಿ ತೊಡಗಿದ್ದಾರೆ. ಇನ್ನು ಶ್ರುತಿ ಹರಿಹರನ್ ನೀಡಿರುವ ದೂರಿಗೆ ಮತ್ತಷ್ಟು ಸಾಕ್ಷಿಗಳ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಅದರಂತೆ ಚಿತ್ರದಲ್ಲಿ ಯಾವುದಾದರೂ ಲೈಂಗಿಕ ಕಿರುಕುಳಕ್ಕೆ ಕಾರಣವಾದ ದೃಶ್ಯಗಳಿದೆಯಾ ಎಂಬ ಶೋಧದಲ್ಲಿ ತೊಡಗಿರುವ ಪೊಲೀಸರು ಇದರ ಜೊತೆಗೆ ಚಿತ್ರೀಕರಣದ ಬಳಿಕ ಎಡಿಟ್ ಮಾಡಿ ಕಟ್ ಮಾಡಲಾದ ಕೆಲವು ದೃಶ್ಯಗಳನ್ನು ನೀಡುವಂತೆ ವಿಸ್ಮಯ ಚಿತ್ರದ ನಿರ್ದೇಶಕರಿಗೆ ನೋಟಿಸ್ ನೀಡಲು ಚಿಂತನೆ ನಡೆಸಿದ್ದಾರೆ. ಮತ್ತೊಂದೆಡೆ ಬೋರೇಗೌಡ ಸೇರಿದಂತೆ 3 ಜನ ಸಾಕ್ಷಿಗಳನ್ನಾಗಿ ಪರಿಗಣಿಸಿರುವ ಕಬ್ಬನ್ ಪಾರ್ಕ್ ಪೊಲೀಸರು ಇಬ್ಬರಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ನ್ಯಾಯಾಧೀಶರ ಎದುರು ಹೇಳಿಕೆ ನೀಡ್ತಾರ ಶ್ರುತಿ ಹರಿಹರನ್. ಇನ್ನು ಸೋಮವಾರ ಬೋರೇಗೌಡ ಸೇರಿದಂತೆ 3 ಸಾಕ್ಷಿಗಳ ಹೇಳಿಕೆ ಪಡೆಯಲಿರುವ ಕಬ್ಬನ್ ಪಾರ್ಕ್ ಪೊಲೀಸರು ಮಂಗಳವಾರ ನ್ಯಾಯಾಧೀಶರ ಸಮಕ್ಷಮದಲ್ಲಿ ಶ್ರುತಿ ಹೇಳಿಕೆ ಪಡೆಯುವ ಸಾಧ್ಯತೆಗಳಿವೆ. ಇನ್ನು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಸಹ ಇದ್ದು ಸಿಆರ್ಪಿಸಿ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಶ್ರುತಿ ಹರಿಹರನ್ ಹೇಳಿಕೆ ನೀಡಬೇಕಾಗಿದೆ. ಅದೇನೇ ಇರಲಿ, 1 ವರ್ಷದ ಹಿಂದೆ ತೆರೆ ಕಂಡ ಸಿನಿಮಾವನ್ನ ಪೊಲೀಸರು ಈಗ ಸಾಕ್ಷಿಯಾಗಿ ಪರಿಗಣಿಸಿರೋದು ಕುತೂಹಲ ಕೆರಳಿಸಿದೆ. ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿರುವ ಅರ್ಜುನ್ ಸರ್ಜಾ ವಿರುದ್ಧದ ಮಿಟು ಪ್ರಕರಣ ಮತ್ತಾವ ತಿರುವು ಪಡೆದುಕೊಳ್ಳುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹರೀಶ್ ರಾಮಸ್ವಾಮಿ, ಕ್ರೈಂ ಬ್ಯೂರೋ, ಪ್ರಜಾ ಟಿವಿ.